ಮದಿಹಾಳದಲ್ಲಿ ಸಿದ್ಧಾರೂಢ ಬಂದು ನೆಲೆಸಿದ. ಸಂಭ್ರಮ ಮತ್ತು ಸನ್ಮಾನ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನಿಸ್ಕಿ ಸ್ವಾಗತ. ಧಾರವಾಡ ಮದಿಹಾಳದಲ್ಲಿ ಸಿದ್ಧಾರೂಢ ಕಾಲೋನಿಯ ಪ್ರತಿಯೊಬ್ಬರ ಮನೆ ಮನದ ಕನಸು ನನಸಾಗಿದೆ. ಮಠದ ಸ್ಥಾಪನೆಗೆ ಭೂಮಿದಾನಿಗಳಾದ ಶಿವಯೋಗಿ ಸವದತ್ತಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಹೀಗೆ ವಿವಿಧ ಸೇವೆ ಸಲ್ಲಿಸಿದವರನ್ನ ಕೂಡ ಸನ್ಮಾನಿಸಿದ್ರು. ನಮ್ಮ ಕಾಲೋನಿಗೆ ಸಿದ್ಧಾರೂಢ ಸ್ವಾಮಿ ಬಂದ ಧಾರವಾಡ ಮಂದಿಯೆಲ್ಲ ಸುಖ ಶಾಂತಿ ನೆಮ್ಮದಿ ನೀಡುವಂತಾಗಲಿ ಎಂದು ಮಹಿಳೆಯರು ಶುಭ ಹಾರೈಸಿದರು. ಮದಿಹಾಳದ ಸಿದ್ಧಾರೂಢ ಮಠದ ಅಧ್ಯಕ್ಷರಾದ ಎಸ್ಸಿ ಶಿಗ್ಲಿ ಹಿರೇಮಠ್, ನಾಗರಿಕ ಹಿತರಕ್ಷಣಾ ಸಂಘದ ಅಧ್ಯಕ್ಷರಾದ ಆರ್ಎಸ್ ಬಾಳನ್ಗೌಡರ್, ಸಲಹಾ ಸಮಿತಿ ಅಧ್ಯಕ್ಷರಾದ ಎಂಎಸ್ ಎನಗಿ, ವಿವಿಧ ಮಹಿಳಾ ಸಂಘಟನೆಯ ಮುಖಂಡರಾದ ಸರೋಜಾ ಶಿಂಗ್ಲಿ ಹಿರೇಮಠ್, ಸುಜಾತಾ ಪೂಜಾರ್, ಸವಿತಾ ಬಡಗೇರ್, ಜ್ಯೋತಿ ಹುಗಾರ್, ಜಯಶ್ರೀ ಮಠದ್ ಸದಸ್ಯರು ಹಾಗೂ ಇನ್ನಿತರರು ಭಾಗವಹಿಸಿದ್ದರು. 3 ದಿನಗಳ ಕಾಲ ಅನ್ನಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ದರು. ಆಯ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಜ್ಞಾನ ಗಮ್ಯ ಪುರಾತನ ಶರೀರ ಭೂತ ಪೃಥ್ವಾಪ್ತ ಕಪೀಂದ್ರೋ ಭೂರಿ ದಕ್ಷಿಣ ಸೋಮ ಪೃತ ಸೋಮ ಪುರಜಿತ ಪುರ ಸಪ್ತಮ. ಜಾತ್ರೆ ಬಗ್ಗೆ ಹೇಳ್ಬೇಕಂದ್ರೆ ಅವರು ಕುಂಭಮೇಳ ಮಾಡಿದ್ರು, ಆಮೇಲೆ ಡೊಳ್ಳು ತರಿಸಿದ್ರು, ಮಿಸ್ಗಲ್ ಪಾಳಿ ತರಿಸಿದ್ರು. ಈ ಕುಂಭಮೇಳ ನೋಡೋಕೆ 2 ಕಣ್ಣು ಸಾಲುಂಗಲ್ಲ. ನನ್ನ ಲೆಕ್ಕದ ಪ್ರಕಾರ 1,000 ಮಂದಿ ತುಂಬ ಹೊತ್ತಿದ್ರೇನು ಗೊತ್ತಿಲ್ಲ. ಭಾಳ ಚಂದ ಪ್ರಮಾಣ ಮಾಡಿದರು. ಆಮೇಲೆ ಅನ್ನಪ್ರಸಾದ ಅಂತ 4-5 ದಿವಸ ಸತತ ಬಾರಿಗೆ ದಿನ ಒಂದೊಂದು ಥರ ಸ್ವೀಟ್ ಓದು ಎಲ್ಲ ಮಾಡಿದರು. ಇಲ್ಲಿ ಶ್ರೀಕಾಂತ್ ಪೂಜೆ ಇದ್ದರು, ಹೋಮ ಮಾಡಿದರು, ಆಡಳಿತ ಮಂಡಳಿ ಎಲ್ಲ ಭಾಳ ಚಂದ ಮಾಡ್ಯಾರ. ಆಮೇಲೆ ಸಿದ್ದಪ್ಪಜನ ಮೂರ್ತಿ ಅಂತಿ ಭಾರಿ, ಅದೇನು ಸಿದ್ದಪ್ಪ ಜನ ಬಂದು ಎದ್ದು ಕುಂತಾನಪ್ಪ ಅನ್ನೋಂಗ ಮೂರ್ತಿ ತೊಗೊಂಬಂದಾರ. ಇದೆಲ್ಲ ವೈಶಿಷ್ಟ್ಯ ನೋಡಿದ್ರೆ ನಾವು ನಮ್ಮ ತಂದೆ ಕಾಲದಾಗ ಅದು ನಾವು ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ನಾವು ನೋಡ್ಕೊತಿದ್ವಿ, ಅಲ್ಲೇ ನಾವು ಹೋಗಿ ಬರ್ತಿದ್ವಿ. ಈಗ ನಮ್ಮ ಧಾರವಾಡದಾಗ ಅಲ್ಲದೆ ನಮ್ಮ ಸಿದ್ಧಾರೂಢ ಕಾಲೋನಿ ನಮ್ಮ ಏರಿಯಾದಾಗಿದ್ದಪ್ಪ ಆದ್ರೆ ಇದರಂಥ ಖುಷಿ ಕೊಡೋ ವ್ಯಕ್ತಿ ಮತ್ತೊಬ್ಬರೇ ಇಲ್ಲ. ಈ ದೈವ ಇಲ್ಲಿದೆಲ್ಲ ಮಹದಾಳ ಮಂದಿ ಆಯ್ತು, ಶಿವಾಜಿ ಸರ್ಕಲ್ದ ಅಪ್ಟು ಮುರುಘಾ ಮಠ ಸರ್ಕಲ್ ಎಲ್ಲ ಹಿಡ್ಕೊಂಡು ಇದನ್ನ ನೋಡೋದಾದ್ರೆ ಸಿದ್ದಪ್ಪಜ್ ಬಂದು ನಮ್ಮ ಧಾರವಾಡದಾಗ ನೆಲೆಸ್ಯಾನ ಅನ್ನೋದಕ್ಕೆ ನಾವು ಒಂದು ಹೆಮ್ಮೆ ಪಡ್ತೀವಿ. ನಂದು ಗುರುಬಸಪ್ಪ ಬಸವರಾಜ್ ಕೋಟು. ನಾವು ಗುಡಿ ಹೋಗ್ಬೇಕಂದ್ರ, ನಾವು ಮಠಕ್ಕೆ ಹೋಗ್ಬೇಕಂದ್ರ ಹುಬ್ಳಿ ಹೋಗ್ಬೇಕಿತ್ತ. ಅದು ನಮ್ಗೆ 20-25 ಕಿಲೋಮೀಟರ್ ದೂರ. ಅದು ಗದ್ದಲ್ದಾಗ ಹೋಗ್ಬೇಕಪ್ಪ ಅಂತಂದ್ರೆ ಒಟ್ಟ ತ್ರಾಸ. ನಾ ಇಷ್ಟು 27 ವರ್ಷ ಆಯ್ತು ಮಧ್ಯಾಳಕ್ಕೆ ಬಂದ ನಾ ಒಟ್ಟದ ಸಿದ್ಧಾರೂಢ ಮಠಕ್ಕೆ ಹೋಗಿದ್ದಿಲ್ಲ. ಮೊನ್ನೆ ನಾವು ಹೋಗಿದ್ದೆ, ನಮ್ ಅನ್ಕೊಂಡಿದ್ದೆ ನಮ್ ಧಾರವಾಡದಾಗ ಒಂದ್ ಸಿದ್ಧಾರೂಢ ಗುಡಿ ಆಗ್ಬೇಕಿತ್ತು ಅಂತ ಹೇಳಿ. ಈ ನಮ್ದು ಅದು ಇನ್ನು ಮಧ್ಯಾಳದಾಗ ಸಿದ್ಧಾರೂಢ ಗುಡಿ ಆಗ್ಯದಂದ್ರ ಒಂದ್ ಬಹಳ ಇಷ್ಟು ಖುಷಿ ಆಗ್ತದ ಅಂತಂದ್ರ ನಮಗೆ ಹೇಳ್ಕೊಳಿಕ್ ಆಗ್ಲಾರ್ದ ಖುಷಿ ಆಗ್ಲಿಕ್ಕೆಲ್ಲ ಹೆಣ್ಮಕ್ಳು. ಆದ್ರೂ ಅದು ಬಹಳ ಖುಷಿ ಬರ್ಲಿಕ್ಕತ್ತೈತಿ. ನಮ್ಮ ಮಂಡಳಿಯಿಂದ ಅವ್ರು ಸನ್ಮಾನ ಮಾಡಕ್ ಕರೆದು ನಮಗ್ ಇಷ್ಟೆಲ್ಲ ಪ್ರೋತ್ಸಾಹ ಮಾಡಿದ್ರು. ನಾವು ವಿಷ್ಣು ಸಹಸ್ರನಾಮ ಹೇಳಿದ್ವಿ, ಹಾಡು ಹೇಳಿದ್ರಿ, ಇದು ನಮಗ ಒಂದ್ ಖುಷಿ ಕೊಡ್ತೈತಿ. ಹಿಂಗ ನಮಗ ಇಲ್ಲಿ ನಮಗ ಅವ್ರ ಕರೀಲಿ, ಆಮೇಲೆ ಸಿದ್ಧಾರೂಢ ನಮಗ ಒಲೀಲಿ. ನಮಗೆಲ್ಲ ಎಲ್ಲರಿಗೂ ಧಾರವಾಡದವರಿಗಾಗ್ಲಿ ಎಲ್ಲ ಹೊರಗಿನ ಮಂದಿನೂ ಸಹಿತ ನಮ್ ಧಾರವಾಡಕ್ ಬರ್ಲಿ. ಮಧ್ಯಾಹ್ನ ಅನ್ನೋದು ಒಂದ್ ಯಾರು ಗೊತ್ತಿರ್ಲಿಲ್ಲ ಮೊದ್ಲು. ಮಧ್ಯಾಹ್ನ ಇನ್ನೂ ಹೆಚ್ಚಿಗೆ ಮಂದಿ ಬಂದ್ ಅದಕ್ಕೆ ಮಧ್ಯಾಹ್ನ ಯಾರು ಎಲ್ಲಂತ ಗೊತ್ತಿರ್ಲಿಲ್ಲ. ಅದ್ ಇನ್ನೂ ಎಲ್ಲರಿಗೂ ಜನರಿಗೆ ಗೊತ್ತಾಗ್ಲಿ ಅನ್ನೋದು ಒಂದು ನಮಗ ಹೆಮ್ಮೆ ವಿಷಯ. ಎಲ್ಲಾರ್ಗು ಗೊತ್ತಾಗ್ಲಿ ಅಂತೇಳಿ ಹಗಲೆಲ್ಲ ಬಂದು ಬರ್ಲಿ ಎಲ್ಲಾರ ಗುಡಿಗೆ. ನಮಗ ಸಿದ್ಧಾರೂಢನ ಆಶೀರ್ವಾದ ನಮಗ ಇರ್ಲಿ. ನಾ ಸಂಗೀತ ಅವ್ರನ್ನ ತೊರಗಲ್ ಅಂತ ಹೇಳಿ. ನಾವು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಿಂದ ಬಂದಿದ್ದೀವಿ. ನಮ್ದು ಇಲ್ಲಿ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಹನುಮಾನ್ ಚಾಲೀಸ ಮತ್ತು
ಹಾಡುಗಳನ್ನೆಲ್ಲ ಹಾಡಿದ್ವಿ ಇಲ್ಲಿ ನಮ್ಮ ಮದಿಯಾಳದಲ್ಲಿ. ಲಕ್ಷ್ಮೀ ನರಸಿಂಹ ದೇವರದು, ಆಮೇಲೆ ಹನುಮಪ್ಪ, ಮತ್ತೆ ಈಶ್ವರ ದೇವಸ್ಥಾನ ಎಲ್ಲ ಇತ್ತು. ಇದು ವಿಠ್ಠಲ ದೇವರು ಇತ್ತು. ಇದೊಂದು ಇರ್ಲಿಲ್ಲ, ಹುಬ್ಳಿಗ್ ಹೋಗ್ಬೇಕಾಗಿತ್ತು ನಾವು ಸಿದ್ದರೋಡ ನೋಡಕ್ಕೆ, ಅಜ್ಜರ್ ನೋಡಕ್ಕೆ. ಅದೀಗ ಇಲ್ಲಿಯವರೆಲ್ಲ ಸೇರಿ, ಎಲ್ಲ ಭಕ್ತರು ಸೇರಿ ಇಲ್ಲೊಂದು ಗುಡಿ ಕಟ್ಟಿ ನಮ್ಮೆಲ್ಲರಿಗೂ ಒಂದು ಅಲ್ಲಿಗೆ ಹೋಗೋದಕ್ಕಿಂತ ಇಲ್ಲೇ ಇರುವಂತದ್ದೊಂದು ಗುಡಿ ಒಂದು ಇದು ಇರೋದಕ್ಕೆ ನಮ್ಗೆಲ್ಲ ತುಂಬಾ ಹೆಮ್ಮೆ ಅನ್ಸಿದೆ. ನಮಗೂ ಇಲ್ಲೆಲ್ಲರೂ ತುಂಬಾ ಚೆನ್ನಾಗಿ ನಮ್ಗೆ ಬಂದಿದ್ದಕ್ಕೆ ಉಡಿ ತುಂಬಿ ಎಲ್ಲ ಪ್ರೋತ್ಸಾಹ ಕೊಟ್ರು. ಇಲ್ಲಿ ಇನ್ನೂ ಹೆಚ್ಚಾಗಿ ಇನ್ನೂ ಒಂದೆರಡು, ಒಂದು ರಾಘವೇಂದ್ರ ಸ್ವಾಮಿದು ಒಂದು, ಸಾಯಿಬಾಬನ ಒಂದು ಗುಡಿ ಇಲ್ಲ ಮದಿಯಾಳದೊಳಗೆ. ಇನ್ನು ಅವು ಆಗ್ಬಿಟ್ರೆ ನಮ್ಗೆ ನಾವ್ ಎಲ್ಲೂ ಹೋಗಬೇಡ ಮದಿಯಾಳದವರು. ಇನ್ನೇ ಮದಿಯಾಳದಲ್ಲಿ ಎಲ್ಲಾ ದೇವರು ಇದಾವೆ. ನವೇಡ್ ಇಲ್ಲ, ಈ ನವೇಡ್ ಒಂದು ಆಗ್ಬಿಟ್ರೆ ನಮ್ಗೆಲ್ಲ ತುಂಬಾ ಸಂತೋಷ, ತುಂಬಾ ಒಳ್ಳೆ. ಧನ್ಯವಾದಗಳು ಸಿದ್ದಾರೂಢ ಅಜ್ಜರಿಗೆ, ತುಂಬಾ 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 ನಮ್ ಇಲ್ಲಿ ಬಂದು ಇರೋಕೆ ಸಿದ್ದಾರೂಢರಿಗೆ ಜಯ ಆಗ್ಲಿ. ನನ್ನ ಹೆಸರು ರೋಹಿಣಿ ಗೌಡ ಅಂತ ಹೇಳಿ, ಇಲ್ಲೇ ಅಶೋಕ್ ನಗರ ಮದಿಯಾಳದ. ಲಕ್ಷ್ಮೀ ಕಂಡಪ್ಪನವ್ರ ಅಂತ. ನಾವು ಶಿವರಾತ್ರಿ ಅಲ್ಲ, ಶಿವರಾತ್ರಿಗೆ ಉಪವಾಸ ಮಾಡ್ತಿದ್ವಿ. ಮರುದಿವ್ಸ ಹುಬ್ಬಳ್ಳಿ ಹೋಗ್ಬೇಕಂದ್ರಿ, ಮನೆಯಾಗ ಹುಗ್ಗಿ ಮಾಡಿ ಅಲ್ಲಿ ಹೋಗ್ಬೇಕಂದ್ರ ಅಲ್ಲಿ ಮಧ್ಯಾಹ್ನ ಆಗ್ತಿತ್ತು. ಅಲ್ಲಿ ಹೋಗಿ ಗದ್ದಲ ನಮ್ಗೆ ದರ್ಶನ ಸಿಗ್ತಿದ್ದಿಲ್ಲ. ಇಲ್ಲೇ ಆರಾಮಾಗಿ ಮನ್ಯಾಗ ಅಡ್ಗೆ ಮಾಡಿ ಊಟ ಮಾಡ್ಕೊಂಡು ಇಲ್ಲಿ ದರ್ಶನ ಪಡೆಯೋಕೆ ಬಹಳ ಚಲೋ ಆಗೈತಿ, ಬಹಳ ಖುಷಿ ಆಗೈತಿ. ಅದು ಮಧ್ಯಾಹ್ನದಾಗ ನಮ್ಮ ಮನೆ ಹತ್ರ ಆಗ್ಬೇಕ ಆಗೈತೆ ಅಂದ್ರೆ ಬಹಳ ಖುಷಿ ಆಗೈತಿ. ಗಿರಿಜಾ ಕೇಂಬಿಕರ್ ಅವ್ರು ನಾವು ಮಾತಾಡೋದು. ಇಲ್ಲಿ ಸಿದ್ದಾರೂಢ ಮಠ ಆಗಿದ್ದು ಒಳ್ಳೇದಾಯ್ತು. ಸಿದ್ದಾರೂಢ ಕಾಲೋನಿ ಅಂತ ಹೆಸರು ಇಟ್ಟಿದ್ದಕ್ಕೂ ಸ್ವಾರ್ಥಕ್ಕ ಆಯ್ತು. ಸಿದ್ದಾರೂಢ ಮಠ ಇದಕ್ಕೆ ಸಿದ್ದಾರೂಢ ಮಠ ಆಗಿದ್ದು ಚಲೋ ಆದ್ರು. ಎಲ್ಲಾರು ಎಲ್ಲಾ ದೇವ್ರು ಒಂದೇ, ಎಲ್ಲಾ ಕಡೆನು ಜಾತ್ರಾ ಮಹೋತ್ಸವ ಮಾಡೋಣ. ವಿಠಲ್ ಆದ್ರೂ ಒಂದ, ಸಿದ್ದಾರೂಢ ಆದ್ರೂ ಒಂದ, ಸಾಯಿಬಾಬಾ ಆದ್ರೂ ಒಂದ, ಎಲ್ಲಾ ದೇವ್ರು ಒಂದ ಅಂತ ತಿಳ್ಕೊಂಡು ನಾವು ಮಾಡಿದ್ರ ಒಂದೇ ಮದ್ಯಾಳದವ್ರು ಮಹಿಳೆಯವರು ಅಂದ್ರೆ ಒಂದೇ ಅಂತ ತಿಳ್ಕೊಂಡು ನಾವೆಲ್ಲಾ ಕಾರ್ಯಕ್ರಮ ಮಾಡೋಣ ಅಂತ ನರಸಿಂಹ ಮಂಡಳಿಯವ್ರು ಬಂದು ನಮ್ಮ ಸಹಕಾರ ಮಾಡಿದ್ರಿ. ಹೆಮ್ಮೆ ಆತು, ನಂಗೆ ಬಹಳ ಖುಷಿ ಆತು. ಸಿದ್ದಾರೂಢ ಕಾಲೋನಿ ಒಳಗೆ ಸಿದ್ದಾರೂಢ ಮಠ ಆಗಿದ್ದು ಎಲ್ಲರಿಗೆ ಬಹಳ ಖುಷಿ ಆಗೈತಿ. ಮೂರು ದಿನದಿಂದ ನಾವು ಬಹಳ ಖುಷಿಯಿಂದ ಫಂಕ್ಷನ್ ಮಾಡಿದ್ವಿ. ಮೂರು ದಿನದ ಇಲ್ಲ ಪ್ರಸಾದ ಮಾಡಿದ್ವಿ. ಎಲ್ಲರೂ ಬಂದಿದ್ದಕ್ಕೆ ಬಹಳ ಖುಷಿ ಆಗೈತಿ. ಎಲ್ಲಾ ಸಹೋದರರಿಗೆ ಧನ್ಯವಾದಗಳು. ಸಿದ್ದಾರೂಢ ಕಾಲೋನಿ ಮಹಿಳೆಯರಿಂದ ಎಲ್ಲರಿಗೆ ಧನ್ಯವಾದಗಳು. ನಮ್ಮ ಮಾಮಾರ ಶಿವಯೋಗಿ ಸೌದತ್ತಿ ಅಂತ ಹೇಳಿ ನಮ್ಮ ಮಾಮಾರ ಈ ಜಾಗ ಕೊಟ್ಟಿರೋದು ಗುಡಿ ಸ್ಥಾಪನೆ ಮಾಡಾಕ. ಇಲ್ಲಿ ಧಾರವಾಡದಲ್ಲಿ ಸಿದ್ದಾರೂಢ ಮಠ ಇರ್ಲಿಲ್ಲ, ಹುಬ್ಳಿಗೆ ಹೋಗ್ಬೇಕೈತೆ ಎಲ್ಲಾರು. ಇಲ್ಲಿ ದೇವಸ್ಥಾನ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ಮೂರ್ ದಿವ್ಸನ ಅನ್ನ ಸಂತರ್ಪಣೆ ಎಲ್ಲ ಗ್ರ್ಯಾಂಡ್ ಆಗಿ ಇಟ್ಕೊಂಡಿದ್ರು. ಇದು ನೋಡಿ ನಮಗೆ ಬಹಳ ಖುಷಿ ಆತ್ರಿ. ಮಾಮಾರ್ ಬಹಳ ಒಳ್ಳೆ ಕೆಲಸ ಮಾಡಿರಿ, ಜಾಗ ಕೊಟ್ಟು ದೇವಸ್ಥಾನ ಕಟ್ಸಾಕ ಜಾಗ ಕೊಟ್ಟು ಎಲ್ಲ ಒಳ್ಳೇದ್ ಮಾಡ್ಯಾರ. ದೇವಸ್ಥಾನ ಬಹಳ ಚಲೋ ಆಯ್ತು. ಇಲ್ಲಿ ಸಿದ್ದಾರೂಢ ಮತ್ತೆ ಹುಬ್ಳಿಗೆ ಹೋಗ್ಬೇಕಾಯ್ತು ಸಿದ್ದಾರೂಢ ಮಠಕ್ಕೆ. ಇಲ್ಲೇ ಆಗಿದ್ ಚಲೋ ಆಯ್ತು ರೀ, ಎಲ್ಲ ಇಲ್ಲೇ ಬರ್ತಾರೆ. ಆ ಮೂರ್ ದಿವಸ ಪ್ರಸಾದ ಇಟ್ಟು ಚೆನ್ನಾಗಿ ಮಾಡ್ಯಾರ. Perfect selection for a lifetime relation. Dharwadkar Lawn Hall. Good and beautiful hall. Let's celebrate your parties and events. Dharwadkar Lawn Hall. Modern icon and luxurious venue. Wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwadkar Lawn Hall, near Patrapadja Mata, Yadwad Road, Dharwad. Contact 944-835-9741, 988-63-91733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ.
ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447828. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.